ವೆಲ್ಕಮ್ ಟು ಆರೋಗ್ಯ. ನಾನು ಡಾಕ್ಟರ್ ಷಡ್ಮಿಲಾ ಶಂಕರ್. ಇಂದಿನ ಸಂಚಿಕೆಯಲ್ಲಿ ನಾವು ತಲೆಗೆ ಎಣ್ಣೆ ಹಚ್ಚುವುದರ ಬಗ್ಗೆ ತಿಳ್ಕೊಳ್ಳೋಣ. ತಲೆಗೆ ಎಣ್ಣೆ ಹಚ್ಚುವುದು ಬರೀ ಕೇಶ ಸೌಂದರ್ಯಕ್ಕೋಸ್ಕರ ಮಾತ್ರ ಅಲ್ಲ, ಇದರಿಂದಾಗಿ ನಮ್ಮ ಪಂಚೇಂದ್ರಿಯಗಳಿಗೆ ಅಂದರೆ ಸೆನ್ಸ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ ಅವುಗಳಿಗೆ ತುಂಬ ಸಾಂತ್ವನ ಉಂಟಾಗುತ್ತದೆ. ತಲೆಗೆ ಎಣ್ಣೆ ಹಚ್ಚುವಾಗ ನಾವು ಸಾಮಾನ್ಯವಾಗಿ ಯಾವಾಗಲೂ ಕೋಲ್ಡ್ ಆಯಿಲ್ ಅಥವಾ ತಣ್ಣಗಿರೋ ಎಣ್ಣೆನೇ ಹಚ್ಚೋ ಅಭ್ಯಾಸ ಮಾಡ್ಕೋತೀವಿ. ಅದರ ಬದಲು ಯಾವಾಗಲೂ ಬಿಸಿ ಮಾಡಿ ಎಣ್ಣೆಯನ್ನು ಬಿಸಿ ಮಾಡಿ ಹಚ್ಚುವುದರಿಂದ ನಮ್ಮ ಪಂಚೇಂದ್ರಿಯಗಳು ಅಂದರೆ ಸೆನ್ಸ್ ಆರ್ಗನ್ಸ್ಗೆ ಒಳ್ಳೆ ಪುಷ್ಟಿ ಉಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ನಮಗೆ ಉತ್ತಮವಾಗಿ ನಿದ್ರೆ ಕೂಡ ಬರುವಂತೆ ಮಾಡುತ್ತದೆ. ಈ ಚಳಿಗಾಲ ಬರ್ತಾ ಇದೆ, ಸಾಮಾನ್ಯವಾಗಿ ದಿನಬಿಟ್ಟು ದಿವಸ ನಾವು ಬಿಸಿ ಎಣ್ಣೆಯನ್ನು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ಯಾವುದೇ ಥರ ನಲ್ಲಿಕಾಯಿ ಎಣ್ಣೆ ಇರ್ಬೋದು, ಯಾವುದೇ ಎಣ್ಣೆಯನ್ನು ಬಿಸಿ ಮಾಡಿ ರಾತ್ರಿಯಲ್ಲೇ ಹಚ್ಚಿ, ರಾತ್ರಿಯೆಲ್ಲ ಹಾಗೆ ಬಿಟ್ಟು ಬೆಳಗ್ಗೆ ಬಿಸಿ ನೀರಿನಲ್ಲಿ ತೊಳೆಯುವುದರಿಂದ ದಿನವಿಡೀ ನಮಗೆ ಉತ್ಸಾಹ ಅಥವಾ ಚೈತನ್ಯ ದೊರಕದಂಗಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ ತಲೆಗೆ ಎಣ್ಣೆ ಹಚ್ಚುವುದರ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಬೇರೆ ಒಂದು ವಿಚಾರದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ.